ವೀಕ್ಷಕರೇ, ನಾವು ನಮ್ಮ ಸ್ಪ್ರೆಡ್ಶೀಟ್ನಲ್ಲಿರುವಂಥ ಡೇಟಾವನ್ನು ಹಲವಾರು ಬಾರಿ ಅನಾಲಿಸಿಸ್ ಮಾಡುವಂಥ ಸಂದರ್ಭ ಒದಗಬಹುದು. ಆಗ ನಾವು ನಮ್ಮ ಡೇಟಾವನ್ನು ಟ್ಯಾಬ್ಯುಲರ್ ಫಾರ್ಮಲ್ಲಿ ನೋಡೋದಕ್ಕಿಂತ ಪಿಕ್ಟೋರಿಯಲ್ ಆಗಿ ರೆಪ್ರೆಸೆಂಟ್ ಮಾಡಿದ್ರೆ ತುಂಬ ಸುಲಭವಾಗಿ ನಮ್ಮ ಮಾಹಿತಿಯನ್ನು ವೀಕ್ಷಕರಿಗೆ ಕನ್ವೆ ಮಾಡಬಹುದು. ಒಂದು ಚಿತ್ರ 1000 ಪದಗಳಿಗೆ ಸಮ ಅನ್ನುವ ಒಂದು ಮಾತಿದೆ. ಹಾಗಾಗಿ ಯಾವತ್ತು ಪಿಕ್ಚರ್ ಅನ್ನುವುದು ಒಂದು ಆಕರ್ಷಕವಾಗಿ ಕಾಣಿಸುವಂಥ ವಿಷಯ ಆಗಿದೆ. ಮತ್ತು ನಾವು ಯಾವ ವಿಷಯವನ್ನು ಎಂಫಸೈಸ್ ಮಾಡಿ ಹೇಳಬೇಕಿತ್ತೋ ಆ ವಿಷಯವನ್ನು ಎಂಫಸೈಸ್ ಮಾಡೋದಕ್ಕೆ ಮತ್ತು ಕೆಲವೊಂದು ಕನ್ಕ್ಲೂಷನ್ಗಳನ್ನು ಡ್ರಾ ಮಾಡೋದಕ್ಕೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಸಹಾಯ ಮಾಡುತ್ತೆ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನ ಮತ್ತೊಂದು ಅಡ್ವಾಂಟೇಜ್ ಅಂದರೆ ವಿಶುವಲಿ ಇಂಟ್ರೆಸ್ಟಿಂಗ್, ಅದು ನೋಡುಗರಿಗೆ ಹೆಚ್ಚು ಆಕರ್ಷಕವಾಗಿ ಕಾಣುತ್ತೆ. ಟ್ಯಾಬ್ಯುಲರ್ ಫಾರ್ಮಲ್ಲಿ ನೋಡೋದಕ್ಕಿಂತ ಒಂದು ಪಿಕ್ಟೋರಿಯಲ್ ಆಗಿ ನೋಡಿದ್ರೆ ಆಕರ್ಷಕವಾಗಿ ಕಾಣುತ್ತೆ. ಹಾಗೆ ಡೈರೆಕ್ಟ್ ಎಂಫಸಿಸ್ ಅಂದರೆ ನಾವು ಯಾವ ಮಾಹಿತಿಯನ್ನು ಹೈಲೈಟ್ ಮಾಡಿ ವೀಕ್ಷಕರಿಗೆ ಕನ್ವೆ ಮಾಡಬೇಕು ಅಂತಿರ್ತೀವೋ ಆ ಮಾಹಿತಿಗೆ ಸೂಕ್ತವಾದಂಥ ಒಂದು ಚಾರ್ಟನ್ನು ನಾವು ಬಳಸಿದ್ರೆ ಆ ಮಾಹಿತಿಯನ್ನು ತುಂಬ ಸುಲಭವಾಗಿ ಕನ್ವೆ ಮಾಡ್ಬೋದು. ಆದರೆ ಡಿಸ್ಅಡ್ವಾಂಟೇಜಸ್ ಕೂಡ ಇಲ್ವಾ ಅಂತ ಕೇಳಿದ್ರೆ ಹೌದು, ನಾವು 2 ಡಿಸ್ಅಡ್ವಾಂಟೇಜನ್ನು ನಾವಿಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಒಂದು, ಲ್ಯಾಕ್ ಆಫ್ ಪ್ರಿಸಿಷನ್. ಕೆಲವೊಂದು ಬಾರಿ ನಾವು ಎಂಫಸೈಸ್ ಮಾಡಬೇಕಾಗಿರುವಂತಹ ಪಾಯಿಂಟನ್ನು ಎಂಫಸೈಸ್ ಮಾಡೋಕ್ಕೆ ಹೋಗಿ ಕೆಲವೊಂದು ಸಿಂಪಲ್ ಆಗಿರುವಂಥ ಪಾಯಿಂಟ್ಸ್ ಅಲ್ಲಿ ಅಷ್ಟು ನೀಟಾಗಿ ರೆಪ್ರೆಸೆಂಟ್ ಆಗಿಲ್ಲದೆ ಇರಬಹುದು. ಅಥವಾ ಮತ್ತೊಂದು ಸಿಂಪ್ಲಿಸಿಟಿ ಅಂತ ಕರಿತೀವಿ, ಅಂದರೆ ಕೆಲವೊಂದು ಡೇಟಾ ರೆಪ್ರೆಸೆಂಟೇಷನಲ್ಲಿ ತುಂಬ ಸಿಂಪಲ್ ಆಗಿ ಕಾಣಿಸ್ಬೋದು. ಹೀಗೆ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಈಗ ನಮ್ಮ ಈ ಡೇಟಾ ಸೀರೀಸ್ಗೆ ನಾವು 4 ರೀತಿಯ ರೆಪ್ರೆಸೆಂಟೇಷನನ್ನು ಮಾಡೋದನ್ನು ಕಲಿಯೋಣ. ಮೊದಲನೇದು ಕಾಲಮ್ ಚಾರ್ಟ್, ಬಾರ್ ಚಾರ್ಟ್, ಪೈ ಚಾರ್ಟ್ ಮತ್ತು ಲೈನ್ ಚಾರ್ಟ್. ಈ ಕಾಲಮ್ ಚಾರ್ಟ್ ಮತ್ತು ಬಾರ್ ಚಾರ್ಟ್ 2 ರೀತಿಯ ಡೇಟಾ ಸೀರೀಸನ್ನು ಕಂಪೇರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಪೈ ಚಾರ್ಟ್ 1 ರೀತಿಯ ಡೇಟಾ ಸೀರೀಸನ್ನು ಪರ್ಸೆಂಟೇಜಸ್ನಲ್ಲಿ ಕಂಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಲೈನ್ ಚಾರ್ಟ್ ಅನ್ನೋದು ಡೇಟಾ ಸೀರೀಸನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು ಕಾಲಾನುಕ್ರಮದಲ್ಲಿ ಕಂಪೇರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ನಾವು ನಮ್ಮ ಈ ಡೇಟಾಗೆ ಈ 4 ರೀತಿಯ ಚಾರ್ಟನ್ನು ಜನರೇಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಯೋಣ.